ನಿಜವಾಗ್ಲು ಗರ್ಭಿಣಿನ ಅಲ್ವಾ ಅನ್ನೋದು ಗೊತ್ತಾಗತ್ತೆ ಈ ಮನೆಯವ್ರಿಗೆ ಮೋಸ ಆಗೋದಿಕ್ ನಾನು ಬಿಡಲ್ಲ ಅದ್ರಲ್ಲೂ ಮನೆ ಒಳಗಡೆ ಇರೋರೆ ನಾಟಕ ಆಡಿ ಮನೆಯವ್ರ ಭಾವನೆಗಳ ಜೊತೆ ಆಟ ಆಡ್ತಿದ್ದಾರೆ ಅಂದ್ರೆ ನಾನಂತೂ ಅದನ್ನ ಖಂಡಿತವಾಗ್ಲು ಸಹಿಸಲ್ಲ ಮನೆಯವ್ರಿಗೆ ನಿನ್ಮೇಲೆ ಎಷ್ಟೇ ಬೇಜಾರಿದ್ರು ನೀನ್ ಪ್ರೆಗ್ನೆಂಟ್ ಅಂದ ತಕ್ಷಣ ಎಲ್ರು ಕರಗ್ ಬಿಟ್ರು ಅಕ್ಕ ಬದ್ಲಾಗ್ಬಿಟ್ಲಲ್ಲ ಅಂತ ನಾನು ಖುಷಿ ಪಟ್ಟೆ ಆದ್ರೆ ನೀನು ಸುಳ್ಳು ಹೇಳೋ ಚಾಳಿ ಮಾತ್ರ ಬಿಟ್ಟಿಲ್ಲ ಇವತ್ತು ಬಣ್ಣ ಎಲ್ಲ ರಾಮಾಚಾರಿ ನೀನ್ ಈ ವಿಷಯ ನಮ್ಮನೆಯವ್ರಿಗೆ ಯಾರಿಗೂ ಹೇಳಲ್ಲ ಅನ್ಕೊಂಡಿದೀಯ ಸರಿ ಅದಕ್ ನಿನ್ ಹತ್ರ ಕಾರಣನೂ ಇದೆ ಆದ್ರೆ ಅಮಾಯಕ್ ನಂಗಿದ್ದ ನಮ್ ಕೃಷ್ಣಂಗೆ ಮೋಸ ಆಗೋಯ್ತಲ್ಲೋ ಅವ್ನ್ ಕೆಟ್ಟವ್ನಾಗಿದ್ದಾಗ್ಲೇ ಚೆನ್ನಾಗಿದ್ದ ಒಳ್ಳೆಯವನ್ ಆದಮೇಲೆ ಒಳ್ಳೆಯವನಾಗಿ ಸರಿ ದಾರಿಲಿ ನಡಿಬೇಕಾದ್ರೆ ಹಿಂಗೆಲ್ಲ ಇದು ಯಾವ ನ್ಯಾಯ ಏನೋ ನೀನೀಗ್ ಒಬ್ನೆ ನೋವ್ನ್ ತಿಂತಾ ಇದ್ರೆ ಅವ್ನ್ ಸಾವಿಗ್ ನ್ಯಾಯ ಸಿಗೋದು ಹೇಗೋ ಒಬ್ನೇ ನೋವು ತಿಂತಾ ಇರಬೋದು ಕೋಣ ಆದ್ರೆ ಸುಮ್ನೆ ಇಲ್ಲ ಅವ್ನ್ ಶತ್ರುಗಳು ಯಾರು ಅಂತ ತಿಳ್ಕೊಂಡು ಅವ್ರಿಗೆ ಶಿಕ್ಷೆ ಕೊಡ್ಸಕ್ಕೆ ತಾನೆ ಟೊಬ್ಯಾಕ್ ಫೋನ್ ಮಾಡಿದ್ದು ಆದ್ರೆ ಸತ್ಯ ಹೇಳಕ್ ಮುಂಚನೆ ನಾವು ಕಳ್ಕೋ ಅವನ್ ಸತ್ಯ ಅವನ ರಾಮಚಾರಿ ಇಲ್ಲ ಮುರಾರಿ ಸತ್ಯಕ್ಕೆ ಸಾವಿಲ್ಲ ಶುರುಗಳೆಲ್ಲ ಸೇರ್ಕೊಂಡು ಸತ್ಯದ ಕೆಂಡನ ಸಾವಿನ ಬೂದಿ ಮದ್ಯ ಮುಚ್ಚಿಟ್ಟಿದ್ದಾರೆ ಇವತ್ತಲ್ಲ ನಾಳೆ ಬಿರುಗಾಳಿ ಬೀಸುತ್ತೆ ಅವಾಗ ಬೂದಿ ಮರೆಯಿಂದ ಸತ್ಯದ ಕೆಂಡ ಆಚೆ ಬಂದೇ ಬರುತ್ತೆ ಅಂದ್ರೆ ಸತ್ಯ ಬಯಲಾಗುತ್ತೆ ಅಂತೀಯಾ ಖಂಡಿತ ಬಯಲಾಗುತ್ತೆ ಅಲ್ವೋ ರಾಮಾಚಾರಿ ಅವನ್ ಸರ್ಕಲ್ ಅಲ್ಲಿ ಯಾರ್ಯಾರು ಇದಾರೆ ಅಂತಾನೆ ಗೊತ್ತಿಲ್ಲ ಅವನು ಈ ವಿಷಯನ ಯಾರ ಹತ್ರ ಹಂಚ್ಕೊಂಡಿದ್ದಾನೆ ಅನ್ನೋ ಗೊತ್ತಿಲ್ಲ ಹೀಗಿರುವಾಗ ಗೋಂತ ಕಣ್ಮುಚ್ಕೊಂಡ್ ಕೂತಿಲ್ಲ ಮುರಾರಿ ಇಲ್ಲಿ ನಡೀತಿರ ನೆಲವನ್ನು ನೋಡ್ತಾ ಇರ್ತಾನೆ ಆ ಪಾಪಿಗಳ ಪಾಪದ ಕೋಣ ಇನ್ನು ತುಂಬಿಲ್ಲ ಅನ್ಸುತ್ತೆ ತುಂಬಿದ ತಕ್ಷಣ ಕೃಷ್ಣನ್ ಗೊತ್ತಿರೋರು ಯಾರು ನಮ್ಮ ಮುಂದೆ ಬಂದೇ ಬರ್ತಾರೆ ತಮ್ಮನ್ ಕೊಲೆ ಮಾಡಿದವ್ರು ಯಾರು ಅಂತ ನಮಗ್ ಗೊತ್ತಾಗುತ್ತೆ ಗೊತ್ತಾದ್ಮೇಲೆ ಅವ್ರಿಗೆ ನರ್ಕದ ದಾರಿನ

ನೀನ್ ಬಂಡವಾಳನ ಬಯಲ್ ಮಾಡೋ ರಸಾಯನ ಮನೆಯವ್ರಿಗೆಲ್ಲ ಮೋಸ ಮಾಡಬೇಕು ಅಂತ ಹಠ ತೊಟ್ಟು ನಿಂತಿದ್ಯಲ್ವಾ ನೀನು ಆದ್ರೆ ಯಾವುದೇ ಕಾರಣಕ್ಕೂ ಮನೆಯವ್ರಿಗೆ ಮೋಸ ಆಗ್ಬಾರ್ದು ಅಂತ ಪಣ ತೊಟ್ಟು ನಿಂತಿದ್ದೀನಿ ನಾನು ನೋಡೋಣ ಇವತ್ತು ಗೆಲ್ತಾರೆ ಅಂತ ನಿನ್ ಹೊಟ್ಟೆ ಒಳಗಡೆ ಮಗು ಇದ್ದು ಇಲ್ವೋ ಅಂತ ಇವತ್ ಗೊತ್ತಾಗುತ್ತೆ ಅಕ್ಕ ಏನೇ ತಗೋ ಜ್ಯೂಸ್ ಕುಟಿ ಚಾರು ಈಗ ಅಷ್ಟೇ ತಿಂಡಿ ಮಾಡಿದೀನಿ ಮತ್ತೆ ಜ್ಯೂಸ್ ತಗೊಂಬಂದು ಟಾರ್ಚರ್ ಕೊಡ್ತೀಯಲ್ಲ ನಿನ್ ಮಗು ಒಳ್ಳೇದಾಗ್ಲಿ ಅಂತ ಇದನ್ನೆಲ್ಲ ಕೊಡ್ತಿದ್ರೆ ಟಾರ್ಚರ್ ಅಂತಿದ್ಯಾ ತಗೋ ಕುಡಿ ಜಾನೆ ಅಲ್ವಾ ನೀನು ನಂಗೆ ಬೇಡ ಕಣೆ ನನ್ ಹೋಟೆಲ್ ಜಾಗನೇ ಇಲ್ಲ ಜಾಗ ಜಾಗಲ್ಲ ಅಂದ್ರೆ ಮೂರ್ ರೌಂಡ್ ವಾಕಿಂಗ್ ಮಾಡು ಅಂತ ಅವತ್ತ ಹೇಳಿಲ್ವಾ ಮನೆ ಸುತ್ತ ಪ್ರದಕ್ಷಿಣೆ ಹಾಕಿದ್ರೆ ಸಾಕಪ್ಪ ಇವಾಗೇನು ಜ್ಯೂಸ್ ಕುಡಿತಾ ಅಥವಾ ನಾನೇ ಮೂಗಿಡ್ದು ಕುಡಿಸ್ಲಾ ಹೀಗೂಟೆ ಕುಡಿಲಿಲ್ಲ ಅಂದ್ರೆ ಬಿಡಲ್ಲ ಒಳ್ಳೆ ಪಿಶಾಚಿ ತರ ನನ್ ಬೆನ್ನತಾಳೆ ಸರಿ ಕೊಡಿನಿ ಕೊಟ್ಟಿಯಲ್ಲ ಹೊರಡು ಆಹಾ ಕುಡಿತಿಯೋ ಅಥವಾ ಚೆಲ್ತಿಯೋ ನನ್ಗೇನ್ ಗೊತ್ತೋ ಕುಡಿಯುವಾಗ ತಾಯಿ ನಿನ್ ಕಾಟ ಯಾರ್ ಕೈಯಲ್ಲಿ ತಡ್ಯಕ್ ಸಾರಿ ಅಕ್ಕ ನೀನ್ ಬಸ್ರಿ ಅಂತ ಹೇಳ್ತಿದ್ಯಾ ಅದು ಸುಳ್ಳು ನಿಜನೋ ಅಂತ ಕಣ್ಣು ಹಿಡಿಬೇಕು ಕಂಡು ಹಿಡಬೇಕು ಅಂದ್ರೆ ನಿನ್ನ ಟೆಸ್ಟ್ ಮಾಡೋದಿಕ್ಕೆ ನಾನು ಇದನ್ನ ಹಾಕೊಡ್ಲೇಬೇಕು ನೀನು ಸುಳ್ಳು ಹೇಳ್ತಿದ್ಯೋ ಅಥವಾ ಸತ್ಯ ಹೇಳ್ತಿದ್ಯೋ ಅಂತ ಟೆಸ್ಟ್ ಮಾಡೋಕೆ ನಾನು ಡಾಕ್ಟರ್ ಮಾತು ಕೇಳಿ ಪುಟ್ಟ ತಪ್ಪು ಮಾಡ್ತಾ ಇದ್ದೀನಿ ಐ ಆಮ್ ರಿಯಲಿ ಸಾರಿ ಇವಾಗ ಸಮಾಧಾನನಾ ಇನ್ನು ಸಮಾಧಾನ ಆಗಿಲ್ಲ ಅಕ್ಕ ವಂಶದ ಕುಡಿ ಗುಟ್ಟು ರಸ್ಟ್ ಸಮಾಧಾನ ಆಗತ್ತ ಏನಪ್ಪಾ ಕಿಟ್ಟಿ ಅವಳು ಏನ್ ಅಂತ ತಪ್ಪ ಮಾಡಿದ್ಲು ಅಂತ ನೀನ್ ಹೀಗೆ ಶಿಕ್ಷೆ ಕೊಡ್ತಿದ್ಯಾ ಅವಳಿಗೆ ಅವಳು ತಪ್ಪಾಯ್ತು ಅಂತ ನಿನ್ನ ಬೇಡ್ಕೊಂಡ್ಲು ನಿನ್ ಕಾಲು ಹೇಳ್ಕೊಂಡ್ಲು ಆದ್ರೂ ನಿನ್ ಮನ್ಸ್ ಕರಗ್ಲ್ವನ್ನ ಕಿಟ್ಟಿ ಇವತ್ತಿಗೂ ದಾರಿನೇ ಕಾಯ್ತಾ ಇದ್ದಾಳೆ ಕಣೋ ಯಾರು ಅವಳನ್ನೇ ಯಾರು ಅಂತ ಕೇಳೋ ಮಟ್ಟಕ್ ಬಂದಿಯ ನೀನು ನಿನ್ ಮನ್ಸನ್ನೇ ಕೇಳ್ಕೊ ಮೀರ ಯಾರು ಅಂತ ಹೇಳತ್ತೆ ಮೀರ ದಿನ ನೀನ ನೆನೆಸ್ಕೊಂಡು ಕಣ್ಣೀರ್ ಇಡ್ತಾ ಇದ್ದಾಳೆ ಕಣಪ್ಪ ನೋಡು ಸಣ್ಣ ಪುಟ್ಟ ತಪ್ಪುಗಳಾಗೋದು ಸಹಜ ಅಷ್ಟಕ್ಕೆ ನೀನು ಅವ್ಳಗ್ ಇಷ್ಟೊಂದು ದೊಡ್ಡ ಶಿಕ್ಷೆ ಕೊಡೋದ ಫೋನ್ ತೆಗಿತಾ ಇಲ್ವಂತೆ ನಂಬಿದ್ಲು ಅವಳು ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಟ್ಟಿದ್ದವಳವಳು ಆಗಿದಾಗ ಹೋಯ್ತು ನೀನ್ ಒಂದ್ಸಲ ಬಂದವಳ ಜೊತೆ ಮಾತಾಡಪ್ಪ ಯಾಕಪ್ಪ ನಾನು ಇಷ್ಟ ಮಾತಾಡ್ತಾ ಇದ್ರು ಈಗ ಒಂದು ಮಾತಾಡ್ತಾ ಇಲ್ವಲ್ಲ ಏನಾಯ್ತು ನಿನಗೆ ನಿನಗೆ ನಾವ್ ಯಾರು ಬೇಡದೆ ಇರಬಹುದು ಆದ್ರೆ ನಮ್ಗೆನ್ನ ನೀನ್ ಬೇಕಪ್ಪಾ ಒಂದೇ ಒಂದ್ಸಲ ನಂದನ ಆಶ್ರಮಕ್ ಬಾ ಬಂದ್ ನೋಡು ಅಲ್ಲಿರೋರೆಲ್ಲ ನಿನ್ಗೋಸ್ಕರ ಹೇಗ್ ಕಾಯ್ತಿದ್ದಾರೆ ಅಂತ ಗೊತ್ತಾಗತ್ತೆ ನೀರನು ವಾರಕ್ಕೊಂದ್ ಮೂರ್ ಸಲ ಅಲ್ಲಿಗೆ ಬರ್ತಾಳೆ ಕಿಟ್ಟಿ ಬಂದಿಂದ ಕಿಟ್ಟಿ ಬಂದಿಂದ ಅಂತ ಕೇಳ್ತಾಳೆ ಇಲ್ಲ ಅಂತೀನಿ ಕಣ್ಣೀರ್ ಹಾಕೊಂಡು ಹೋಗ್ತಾಳೆ ಮಂಜನ್ನ ಇಷ್ಟೊಂದು ಕಲ್ ಮಾಡ್ಕೊಬೇಡಪ್ಪ ಆ ಹೆಣ್ಮಗು ಕಣ್ಣಲ್ಲಿ ನೀರ್ ಹಾಕಿಸ್ಬೇಡಪ್ಪ ಕಿಟ್ಟಿ ನೀನ್ ನನಗ್ ಸಿಕ್ಕಿದ್ದೆ ನಾನ್ ನಿನ್ ಮಾತಾಡಿಸ್ತೆ ಅಂತ ಏನಾದ್ರು ಗೊತ್ತಾದ್ರೆ ನೀರ ಎಷ್ಟ್ ಖುಷಿ ಪಡ್ತಾಳ ಗೊತ್ತಾ ನೋಡು ನೀ ಬರ್ತೀಯ ಅಂತ ಹೇಳ ಅಥವಾ ನಿನ್ ಮನ್ಸಲ್ಲಿ ಹಾಗೆ ಉಳಿದಿದೆ ಅಂತ ನೀವು ಹೇಳಿಬ್ರು ಮಧ್ಯ ಬರ್ಬಾರ್ದು ಅಂತಾನೆ ಇಷ್ಟು ದಿನ ಏನೂ ಹೇಳಿರ್ಲಿಲ್ಲ ಆದಷ್ಟು ಬೇಗ ಬಂದು ಭೇಟಿ ಮಾಡು ಆಗ್ಲಿಲ್ಲ ಅಂದ್ರೆ ಕಡೆ ಪಕ್ಷ ಒಂದು ಫೋನ್ ಆದ್ರೂ ಮಾಡು ನಿನ್ನ ನೋಡಕ್ಕೆ ಕಿಟ್ಟಿ ಬಂದೇ ಬರ್ತಾನೆ ಅಂತ ನಾನ್ ಮೀರಂಗ್ ಹೇಳ್ತೀನಿ ನೀ ಮರಿಬೇಡಪ್ಪ ಒಂದ್ಸಲ ನೀನ್ ಬಂದ ಅವಳನ್ ಭೇಟಿ ಮಾಡು ಅತ್ ಏನೇ ಇದ್ರು ಕೂತ್ ಮಾತಾಡಿ ಬಗೆ ಹರಿಸ್ಕೊಳ್ಳಿ ಸೆಮಿನಾರ್ ಇದೆ ನಾನು ಹೋಗ್ಬೇಕು ಮರಿಬೇಡಪ್ಪ ಮೀರನ್ ಖಂಡಿತ ಫೋನ್ ಮಾಡು ಅವಳು ನಿನ್ ದಾರಿನ ಕಾಯ್ತಾ ಇದ್ದಾಳೆ ಆ ಹಲೋ ಹಾ ಬಂದೆ ಬಂದೆ ಇನ್ನೊಂದ್ ಹತ್ ನಿಮಿಷದಲ್ಲಿ ಅಲ್ಲಿರ್ತೀನಿ ಮೀರಾಗ್ ಫೋನ್ ಮಾಡ್ತೀಯಾ ತಾನೆ ಮರಿಬೇಡಪ್ಪ ನೀನ್ ಫೋನ್ಗಾಗ ಅವ್ಳು ಕಾಯ್ತಾ ಇರ್ತಾಳೆ